ಇನ್ನು ಕೊಡಗಿನ ಬ್ರಹ್ಮಗಿರಿ ಬೆಟ್ಟ ಕುಸಿತ ಪ್ರಕರಣ ಇಂದು ಮೂರನೇ ದಿನದ ಕಾರ್ಯಾಚರಣೆ ಶುರುವಾಗಿದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಅರಣ್ಯ ಇಲಾಖೆ ಶೋಧ ಕಾರ್ಯವನ್ನು ಮಾಡಿದೆ ಒಟ್ಟು 60 ಸಿಬ್ಬಂದಿಯಿಂದ ನಾಲ್ವರ ಪತ್ತೆಗಾಗಿ ಶೋಧ ಕಾರ್ಯ ಎಲ್ಲ ಜೆಸಿಬಿ ಹಿಟಾಚಿ ಬಳಸಿ ಶೋಧ ಕಾರ್ಯಕ್ಕೆ ಇಳಿದಿದೆ ಟೀಮ್ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಸೇರಿದಂತೆ ಒಟ್ಟು 60 ಜನ ಇದ್ದಾರೆ ಅವರ ಜೊತೆ ಅವರಿಗೊಂದು ಧೈರ್ಯ ತುಂಬೋದಕ್ಕೆ ಇವನ್ ಸೋಮಣ್ಣ ಅವರು ಕೂಡ ಆ ಟೀಮ್ ಬಳಿ ಇದ್ದರು ಅವರು ಕೊಡಗಿನಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಒಂದು ರೀತಿಯಲ್ಲಿ ಭೂ ಸಮಾಧಿ ಆಗುತ್ತಿದೆಯಲ್ಲ ಆಮೇಲೆ ಮಂಜು ಮಂಜು ಕವಿದ ವಾತಾವರಣ ಅದು ಒಂದು ಮಳೆ ಬಂದ್ರೂ ಕೂಡ ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ ಮೊನ್ನೆಯಿಂದ ಕೂಡ ಅಡ್ಡಿ ಆಗಿತ್ತು ಆಮೇಲೆ ಒಂದು ಬೆಟ್ಟವನ್ನೇ ತೆಗೆಯೋದ್ರಿ ಅಷ್ಟು ಸುಲಭ ಅಲ್ಲ ಅದು ಒಂದು ಬೆಟ್ಟವನ್ನೇ ತೆಗೆಯೋದು ಹಾಗಂತ ಅಲ್ಲಿಯೇ ಬಿಡೋಕೆ ಆಗೋದಿಲ್ಲ ಅದನ್ನ ಬಿಡಬಾರದು ಕೂಡ ಗೊತ್ತಾಯ್ತಲ್ಲ ಈಗ ನಮಗೆ ಅನೇಕ ಸಂದರ್ಭಗಳಲ್ಲಿ ಈ ಕೊಳವೆ ಬಾವಿಗಳಿಗೆ ಬಿದ್ದಂತ ಮಕ್ಕಳನ್ನ ನಾವು ಅದನ್ನ ಎತ್ತಲೇಬೇಕು ಆದರೆ ಅಲ್ಲಿ ಒಂದು ಐಡಿಯಾ ಅದ್ರು ಸಿಗುತ್ತೆ ಈ ರೀತಿ ಇಷ್ಟು ಮಾಡಿ ಇಷ್ಟು ಹೋಗಬಹುದು ಅಂತ ಹೇಳಿ ಇದು ಹಾಗಲ್ಲ ಇದು ಕಿಲೋಮೀಟರ್ ಗಟ್ಟಲೆ ಇರುವಂತ ಬೆಟ್ಟ ಬ್ರಹ್ಮಗಿರಿ ಬೆಟ್ಟ ನೋಡಿದವರಿಗೆ ಗೊತ್ತಿರಬಹುದು ಅತಿ ಎತ್ತರದಲ್ಲಿ ಇರುವಂತ ಬೆಟ್ಟ ಆ ಬೆಟ್ಟವೇ ಕುಸಿದು ಬಿದ್ದಿದೆ ಎಲ್ಕೊಂಡು ಹೋಗಿದೆ ಕುಸಿದು ಬಿಳೋದು ಬಿಡಿ ಒಂದು ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೋ ಅಲ್ಲಿದ್ದ ಪ್ರದೇಶಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿದೆ ಇವರ ಮನೆನೇ ಬೆಟ್ಟವೇ 4 ಕಿಲೋಮೀಟರ್ ಹೋಗಿದೆ ಆ ಬೆಟ್ಟದ ನಡುವೆ ಆ ಬೆಟ್ಟ ಆ ರೀತಿ ಬೀಳುವಾಗ ಭೂಕುಸಿತ ಉಂಟಾದಾಗ ಮನೆ ಅಡ್ಡಕ್ಕೆ ಸಿಗುತ್ತೆ ಮನೆ ಮೇಲೆ ಭೂಕುಸಿತ ಆಗಿ ಮತ್ತೆ 2 ಕಿಲೋಮೀಟರ್ ಹೋಗುತ್ತೆ ಆಫೀಸರ್ಸ್ ಗಳ ಜೊತೆ ನಮ್ಮ ಪ್ರತಿನಿಧಿ ಅವರನ್ನ ಮಾತಾಡಿಸಿದರೆ ಏನು ಹೇಳ್ತಾರೆ ಯಾವಾಗ ಇದರ ಬಗ್ಗೆ ಒಂದು ಸ್ಪಷ್ಟತೆ ಸಿಗಬಹುದು ಕೇಳೋಣ ಬ್ರಹ್ಮಗಿರಿ ಸಾಲು ಬೆಟ್ಟ ಕುಸಿದು ಇಂದಿಗೆ 5 ದಿನ ಆಗಿದೆ ನಾಪತ್ತೆ ಆಗಿರುವಂತಹ ನಾರಾಯಣ ಆಚಾರ್ ಹಾಗೆ ಅವರ ಕುಟುಂಬಸ್ಥರ ಒಂದು ಮೃತದೇಹಕ್ಕಾಗಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ನಿರಂತರವಾಗಿ ಸತತ 3 ದಿನಗಳಿಂದಲೂ ಕೂಡ ಕಾರ್ಯಾಚರಣೆ ಮಾಡುತ್ತಿರುವಂತದ್ದು ನಮ್ಮ ಜೊತೆಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಅಧಿಕಾರಿ ಅನನ್ಯ ಅವರು ಇದ್ದಾರೆ ಅವರೊಂದಿಗೆ ಮಾತಾಡ್ತೀನಿ ಎಸ್ ಅಂದ್ರೆ ಸತತ 3 ದಿನಗಳಿಂದಲೂ ಕೂಡ ಪ್ರಾಣದ ಹಂಗನ ಕೂಡ ತೊರೆದು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಇಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವಂತದ್ದು ಕಳೆದ 2 ದಿನಗಳಿಗೆ ಹೋಲಿಸಿಕೊಂಡ್ರೆ ಇವತ್ತು 3ನೇ ದಿನ ಉಳಿದ 4 ಒಂದು ಜನರ ಒಂದು ಕುರುಹುಗಾಗಿ ಶೋಧ ನಡೆದಿರುವಂತದ್ದು ಇವತ್ತೇನಾದರೂ ಎಕ್ಸ್ಟ್ರಾ ಫೋರ್ಸ್ ಅನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಎಷ್ಟು ಜನ ಇಲ್ಲಿ ಸಿಬ್ಬಂದಿಗಳು ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಇವತ್ತು ನಮ್ಮಲ್ಲಿ ಎನ್ಡಿಆರ್ಎಫ್ 24 ಜನ ಟೀಮು ಮತ್ತೆ ಎಸ್ಡಿಆರ್ಎಫ್ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಮತ್ತೆ ಲೋಕಲ್ ಪೊಲೀಸು ಮತ್ತೆ ಪೊಲೀಸ್ದು ರೆಸ್ಕ್ಯೂ ಟೀಮ್ ಅಷ್ಟು ಒಂದು ತಂಡಗಳು ಕೂಡ ಇದೇ ಜಾಗದಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ತಂಡಗಳಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ ಇವತ್ತು ನಮಗೆ ಒಂದು ಶಕ್ತಿ ಅಂತ ಅಂದರೆ ಹಿಟಾಚಿ ಬಂದಿರೋದು ಹಿಟಾಚಿ ಒಂದು ನಮಗೆ ಏನೇನು ಬಂದಿದೆ ಸ್ವಲ್ಪ ಬೇಗ ಬೇಗ ಎಕ್ಸ್ಕವೇಟ್ ಮಾಡಲಿಕ್ಕೆ ಆಗ್ತಾ ಇದೆ ಸೊ ನಾವೆಲ್ಲರೂ ಕೂಡ ಅಲ್ಲಿ ನೋಡ್ತಾ ಇದ್ದಾರೆ ಏನಾದರೂ ಕುರು ಸಿಗಬಹುದಾ ಕುರು ಸಿಕ್ಕಿದ ತಕ್ಷಣ ಹಿಟಾಚಿ ಸ್ಟಾಪ್ ಮಾಡೋದು ಕೆಲಸ ಮಾಡೋದು ಮತ್ತೆ ನಮ್ಮವರು ಅಗದು ಮ್ಯಾನ್ಯಲ್ ಆಗಿ ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ಈ ರೀತಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಮಂಜು ಜಾಸ್ತಿ ಇದೆ ಬಟ್ ಮಳೆ ಒಂದು ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಾರ್ಯಾಚರಣೆ ಸಹಕಾರಿಯಾಗಿದೆ ಸರ್ ಈಗ ಇನ್ನೊಂದು ಪ್ರಮುಖವಾಗಿ ಇಂಥದೇ ಜಾಗದಲ್ಲಿ ಅವರ ಒಂದು ಕುರುಹು ಸಿಗಬಹುದು ಅಂತ ಹೇಳಿ ಯಾವ ತರ ಪಾಯಿಂಟ್ ಅನ್ನ ಅನಾಲಿಸಿಸ್ ಮಾಡ್ತಾರೆ ಅಂತ ಹೇಳಿ ಸರ್ ಯಾವ ಜಾಗದಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಹುಡುಕೋದಕ್ಕೆ ಪ್ರಯತ್ನ ಆಗುತ್ತೆ ಅಂತ ಹೇಳಿ ಒಂದು ಫೋಟೋಗ್ರಾಫ್ಸ್ ಡಿಸಾಸ್ಟರ್ ಆಗೋದಕ್ಕೂ ಮುಂಚೆ ಆಗಿದ್ದಂತ ಒಂದು ಫೋಟೋಗ್ರಾಫ್ ಇರ್ಬೋದು ಮತ್ತೆ ಅವರ ಒಂದು ಅಕ್ಕಪಕ್ಕದ ಮನೆಯವರು ಇಲ್ಲಿ ಲೋಕಲೈಟ್ಸ್ ಕೊಟ್ಟಂತ ಮಾಹಿತಿ ಇಲ್ಲಿ ಈ ಜಾಗದಲ್ಲಿ ರೂಮ್ ಇರಬಹುದು ಈ ಜಾಗದಲ್ಲಿ ಹಾಲ್ ಇರಬಹುದು ಅವ್ರ ಮೇಲೆ ಮಲಗ್ತಿದ್ರು ಈ ತರ ಒಂದು ಲೋಕಲ್ ಆಗಿ ಏನು ಇನ್ಫಾರ್ಮೇಶನ್ ಸಿಗುತ್ತೆ ಅದ್ರ ಮೇಲೇನೆ ಯಾವುದೇ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮಗೆ ಮೊನ್ನೆ ಒಂದು ಏನೊಂದು ಬಾಡಿ ಸಿಕ್ತು ಸೊ ಅದನ್ನ ಕೇಂದ್ರೀಕರಿಸಿಕೊಂಡು ಅಲ್ಲಿ ಸುತ್ತಮುತ್ತ ಮತ್ತೆ ಹೆಚ್ಚು ಸಿಗ್ಬೋದು ಯಾಕಂದ್ರೆ 3 ಜನ ಒಟ್ಟಿಗೆ ಮಲಗ್ತಿದ್ರು ಅಂತ ಅಂದ್ಬಿಟ್ಟು ಮೆಸೇಜ್ ಇತ್ತು ಸೊ ಹಾಗಾಗಿ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಂಡೆಗಳು ಜಾಸ್ತಿ ಇರೋದ್ರಿಂದ ಮ್ಯಾನ್ಯಲ್ ಆಗಿ ಎತ್ಲಿಕ್ಕೆ ಆಗೋದಿಲ್ಲ ಸೊ ಹಿಟಾಚಿಗಳು ಬಂದಿರೋದ್ರಿಂದ ಈಗ ಎಕ್ಸ್ಕರ್ಷನ್ ಬೇಗನೆ ನಡೀತಾ ಇದೆ ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಉಳಿದಂತಹ 4ವರ ಒಂದು ಕುರುಹು ಇವತ್ತು ಸಿಗ್ಬಹುದು ಅಂತ ಅನ್ಸುತ್ತಾ ಇದನ್ನ ಈಗಲೇ ಹೇಳಲಿಕ್ಕೆ ಆಗೋದು ಯಾಕಂದ್ರೆ ಆಪರೇಷನ್ ನಡೀತಿರೋದ್ರಿಂದ ಎಲ್ಲಾ ಪ್ರಯತ್ನನ ತುಂಬಾನೇ ಕರೆಕ್ಟ್ ಆಗಿ ಎಲ್ಲೂ ಕುಂದು ಕೊರತೆ ಇಲ್ಲದೆ ಮಾಡ್ತಾ ಇದೀವಿ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ಇದಿಷ್ಟು ಕೂಡ ಜೊತೆಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಅಧಿಕಾರಿ ಜೊತೆಗೆ ಎಸ್ಡಿಆರ್ಎಫ್ ತಂಡದ ಅವರ ಒಂದು ಮಾತುಗಳು ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರಾಜಪ್ಪ ಜಿನಾಕ್ ಸುವರ್ಣ ನ್ಯೂಸ್ ಕೊಡಗು